हाय फ्रेंड्स वेलकम टू विश्रुता क्रिएटिव्स इवत्तिन वीडियोदल्ली ई सारी अम्ब्रेला लांग गौन यहा रीति ना कटिंग माड्कोबेकु अंत तोरिस्तीनि इदक्के नानु 4 मीटर्स लाइनिंग अन्नु तगोंडिदीनि बॉटम पार्ट गे पॉलिस्टर लाइनिंग अन्नु तगोंडिदीनि बॉडी पार्ट गे 80 सेंटीमीटर्स काटन लाइनिंग अन्नु तगोंडिदीनि बॉडी पार्ट गे नावु काटन अन्नु तगोंडाग स्टिच ಮಾಡ್ಕೊಳ್ಳೋದಿಕ್ಕೆ ಹೊಸದಾಗಿ ಕಲಿತಾರೋರಿಗೆ ಈಜಿ ಆಗುತ್ತೆ ಆದಷ್ಟು ಕಾಟನ್ ಅನ್ನು ತಗೊಳ್ಳಿ ಮತ್ತೆ ಈ ರೀತಿ ನೋಡಿ ಈ ಕ್ಲಾತ್ ತುಂಬಾನೇ ಸ್ಮೂತ್ ಆಗಿದೆ ಅದರಿಂದ ಕಾಟನ್ ಅನ್ನು ಯೂಸ್ ಮಾಡಿದಾಗ ಸ್ಟಿಫ್ ಆಗಿರುತ್ತೆ ಅದಕ್ಕೆ ನಾನು ಬಾಡಿ ಪಾರ್ಟ್ಗೆ ಕಾಟನ್ ಅನ್ನು ತಗೊಂಡಿದ್ದೀನಿ ಈಗ ಇದರಲ್ಲಿ ನಾವು ಯಾವ ರೀತಿ ಕಟಿಂಗ್ ಮಾಡಬೇಕು ಅಂತ ತೋರಿಸ್ತೀನಿ ಮೊದಲಿಗೆ ನಾವು ಬಾಡಿ ಪಾರ್ಟ್ ಅನ್ನು ಕಟ್ ಮಾಡ್ಕೊಂಡು ನಂತರ ಬಾಡಿ ಬಾಟಮ್ ಪಾರ್ಟ್ ಅನ್ನು ಕಟ್ ಮಾಡ್ಕೊಳ್ಳೋಣ ಲೈನಿಂಗ್ ಅನ್ನು ಮೊದಲಿಗೆ ಕಟ್ ಮಾಡ್ಕೋಬೇಕು लाइनिंग अन्ना बॉडी पार्ट कट मड़के मोदले के नालक फोल्ड अल्ली फोल्ड अन्ना हाकोळ्ळि एदे सुत्तळते एष्टिदेयो अदन्न नालक भाग माड्कोंडु अदक्के मार्जिन 1.5 इल्ल 2 इंच वरेगू मार्जिन अन्ना सेरिस्कोंडिरुत्ते फोल्ड अन्ना हाकोबेकु इंच एदे सुत्तळतेगे 9 इंच बरुत्ते इदक्के 2 इंच सेरिस्कोंडु 11 इंचस् गे फोल्ड अन्नु हाक्कोंडिदीनि ई कडे ओंदे लेवेल अल्लि इरो तर कट माड्कोळ्ळि टोटल लेंथ इदु 16 इंचस् इदे इष्टन्नु कूड इट्कोळ्ळोण मेले अर्ध इंच केळगडे अर्ध इंच स्टिचिंग मार्जिन अन्नु हाक्कोळ्ळि टोटल आगि 15 इंच बरुत्ते शोल्डर्स 5.5 हार्मोल कूड इंचुदे सलते एक्स्ट्रा मार्जिन 2 इंचस् 8 इंचु सोंटद सलते नाकने भाग मार्जिन 2 इंच इल्ली 1.5 इंच के मार्कर हाकु हार्मोल शेपर को मोदलिगे लाइन्स हाकोळ्ळि स्ट्रेट आगे हार्मोल अल्ली शेप अन्नु मार्क माड्कोळ्ळि फ्रंट गे अर्ध इंच ओळगडेगे मार्क माड्कोळ्ळि शोल्डर्स अल्ली 5.5 अल्ली 2.5 नेक् विड्थ अन्नु इड्ता इदीनि 3 इंच ಈ ಕಡೆ 3 ಇಂಚು ಶೋಲ್ಡರ್ ಅನ್ನು ಇಡ್ತಾ ಇದೀನಿ ನೆಕ್ ಲೆಂತ್ 5.5 ರೌಂಡ್ ನೆಕ್ ಅನ್ನು ಬ್ಯಾಕ್ ಸೈಡ್ ಗೆ ರೌಂಡ್ ಇಡ್ತಾ ಇದೀನಿ ಫ್ರಂಟ್ ಸೈಡ್ ಗೆ ಈ ರೀತಿ ನಿಮಗೆ ಯಾವ ನೆಕ್ ಬೇಕೋ ಆ ನೆಕ್ ಅನ್ನು ಡ್ರಾ ಮಾಡ್ಕೊಳ್ಳಿ ಕೆಳಗಡೆ 1.5 ಇಂಚ್ ಗೆ ಶೇಪ್ ಅನ್ನು ಡ್ರಾ ಮಾಡ್ಕೊಳ್ಳಿ ಈಗ ಇದನ್ನ ಕಟ್ ಮಾಡ್ಕೊಳ್ಳೋಣ ನೆಕ್ ಫ್ರಂಟ್ ಟು ಬ್ಯಾಕ್ ಸೆಪರೇಟ್ ಆಗಿರೋದ್ರಿಂದ ನೆಕ್ ಅನ್ನು ಕಟ್ ಮಾಡ್ತಾ ಇಲ್ಲ
ಹೀಗೆ ಕಟ್ ಮಾಡಿದ ಮೇಲೆ ಇಲ್ಲಿ ಮೇಲೆ ಓಪನ್ ಮಾಡ್ಕೊಳ್ಳೋಣ ಓಪನ್ ಮಾಡಿ ನೆಕ್ ಅನ್ನ ಸೆಪರೇಟ್ ಮಾಡಿ ಕಟ್ ಮಾಡ್ಕೋಬೇಕು ಇದು ಬ್ಯಾಕ್ ಪಾರ್ಟ್ ರೌಂಡ್ ನೆಕ್ ಅನ್ನ ಇಡ್ತಾ ಇದೀನಿ ಬ್ಯಾಕ್ ಸೈಡ್ ಇದು ಫ್ರಂಟ್ ಪಾರ್ಟ್ ಹಾರ್ಮೋಲ್ ಅಲ್ಲಿ ಕೂಡ ಫ್ರಂಟ್ ಶೇಪ್ ಕಟ್ ಮಾಡ್ಕೊಳ್ಳಿ ಈಗ ಕಟ್ ಮಾಡ್ಕೊಂಡ ಮೇಲೆ ಮೇನ್ ಕ್ಲಾತ್ ಅನ್ನು ಕಟ್ ಮಾಡೋಣ ಇದಕ್ಕೆ ಇದು ಡಬಲ್ ಫೋಲ್ಡ್ ಅಲ್ಲಿ ಇದೆ ಕ್ಲಾತ್ ಫ್ರಂಟ್ ಟು ಬ್ಯಾಕ್ ಎರಡಕ್ಕೂ ಕೂಡ ಒಂದೇ ಸಲ ಕಟ್ ಮಾಡ್ತಾ ಇದೆ ಕಟ್ ಮಾಡ್ಕೊಂಡ್ರೆ ಬಾಡಿ ಪಾರ್ಟ್ ಆಯ್ತು ನೆಕ್ಸ್ಟ್ ನಾವು ಬಾಟಮ್ ಅನ್ನು ಕಟ್ ಮಾಡ್ಕೊಳ್ಳೋಣ ಲೈನಿಂಗ್ ಅನ್ನು ಡಬಲ್ ಫೋಲ್ಡ್ ಅಲ್ಲಿ ಈ ರೀತಿ ಫೋಲ್ಡ್ ಅನ್ನು ಹಾಕೊಂಡಿದ್ದೀನಿ ಈಗ ಇದನ್ನ ನಾವು ಕೋನ್ ಶೇಪ್ ಗೆ ಹಾಕೊಳ್ಳೋಣ ಹೀಗೆ ಕೋನ್ ಶೇಪ್ ಗೆ ಹಾಕೊಂಡ ಮೇಲೆ ಈಗ ಇದನ್ನ ನಾವು ಮಾರ್ಕ್ ಮಾಡ್ಕೊಂಡು ಕಟ್ ಮಾಡ್ಕೊಳ್ಳೋಣ ಈ ಕಡೆ ಮಾರ್ಕ್ ಮಾಡ್ಕೊಳ್ಳೋದಕ್ಕೆ ಬಾಡಿ ಪಾರ್ಟ್ ಅಲ್ಲಿ ರೌಂಡಿಂಗ್ ಎಷ್ಟಿದೆ ಅಂತ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ಇದು 8 ಇಂಚ್ ಇದೆ ಈ ಕಡೆ 2 ಇಂಚ್ ಸೇರಿಸ್ಕೊಂಡ್ರೆ 10 ಇಂಚ್ ಆಗುತ್ತೆ 10 ಇಂಚ್ ಗೆ ಅರ್ಧ ಇಂಚ್ ಕಡಿಮೆ ಮಾಡ್ಕೊಂಡು ನಾನು 9 ವರೆ ಇಟ್ಕೊಂತಾ ಇದೀನಿ 9 ವರೆಗೆ ನೋಡಿ ಇಲ್ಲಿ ಮೊದಲಿಗೆ 9 ಇಂಚ್ ಗೆ ಮಾರ್ಕ್ ಅನ್ನು ಹಾಕೊಳ್ಳೋಣ ಕಡಿಮೆ ಏನಕ್ಕೆ ಇಡ್ತಾ ಇದೀನಿ ಅಂದ್ರೆ ಕ್ಲಾತ್ ಸ್ಮೂತ್ ಆಗಿರೋದ್ರಿಂದ ಜಗ್ಗೋದು ಜಾಸ್ತಿ ಆಗುತ್ತೆ ಅಂದ್ರೆ ಸ್ವಲ್ಪ ಎಕ್ಸ್ಪ್ಯಾಂಡ್ ಆಗುತ್ತೆ ಕ್ಲಾತ್ ಅದರಿಂದ ಇದಕ್ಕೆ ನಾನು 1/2 ಇಂಚ್ ಕಡಿಮೆ ಮಾಡಿದ್ದೀನಿ ಸ್ವಲ್ಪ ಗಟ್ಟಿಯಾಗಿ ಸ್ಟಿಫ್ ಆಗಿರೋ ಕ್ಲಾತ್ ಗಾದ್ರೆ ಅಷ್ಟನ್ನೇ ಇಟ್ಕೋಬೇಕು ಈಗ ನೋಡಿ 10 ಇಂಚ್ ಗೆ ನಾನು 9 ಇಂಚ್ ಇಲ್ಲಿ ಮಾರ್ಕ್ ಆಗ್ತಾ ಇದೀನಿ ಅದು ರೌಂಡ್ ಶೇಪ್ ಬರೋ ಅಷ್ಟೊತ್ತಿಗೆ ಇನ್ನು 1/2 ಇಂಚ್ ಜಾಸ್ತಿ ಆಗುತ್ತೆ ಈ ಎರಡು ಕಾರ್ನರ್ಸ್ 11.5 ಇದೆ ಇದು ಕೂಡ 11.5 ಇದೆ ಇಲ್ಲಿ ಕೂಡ ಅಷ್ಟಕ್ಕೇನೆ ಮಾರ್ಕ್ ಹಾಕೊಳ್ಳಿ ಹಾಕೊಂಡು ರೌಂಡ್ ಆಗಿ ಡ್ರಾ ಮಾಡ್ಕೊಳ್ಳಿ ಈಗ ಇದು ಎಷ್ಟಿದೆಯೋ ಒಂದ್ಸಲ ಚೆಕ್ ಮಾಡ್ಕೊಳ್ಳೋಣ ಇದು 9.5 ಇದೆ ನಾನು 9.5 ನ ಇಟ್ಕೊಂಡು ಇದನ್ನ ಕಟ್ ಮಾಡ್ತಾ ಇದ್ದೀನಿ ಈಗ ಹೀಗೆ ಕಟ್ ಮಾಡ್ಕೊಂಡ್ಮೇಲೆ ನೆಕ್ಸ್ಟ್ ನಾವು ಲೆಂತ್ ಅನ್ನ ಮಾರ್ಕ್ ಮಾಡ್ಕೊಳ್ಳೋಣ ಲೆಂತ್ ಅನ್ನ ಮಾರ್ಕ್ ಮಾಡುವಾಗ ನೋಡಿ ಈ ಕಡೆ 4 ಫೋಲ್ಡ್ ಅಲ್ಲಿರೋ ಕ್ಲಾತ್ ಕಡಿಮೆ ಇದೆ ಈ ಕಡೆ ಲೆಂತ್ ಅನ್ನೋದು ಜಾಸ್ತಿ ಇದೆ ನೋಡಿ ಈ ಜಾಸ್ತಿ ಇರೋ ಕಡೆಗೆ ಈ ಮೇಲೆಯಿಂದ ಇಲ್ಲಿವರೆಗೂ ಎಷ್ಟು ಲೆಂತ್ ಇದೆಯೋ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ಇದು 36 ಇಂಚಸ್ ಇದೆ ರೌಂಡ್ ಫುಲ್ ಕೂಡ ನಾವು 36 ಇಂಚಸ್ ಗೆ ಮಾರ್ಕ್ ಹಾಕೊಳ್ಳೋಣ ಹೀಗೆ ರೌಂಡ್ ಆಗಿ ಮಾರ್ಕ್ ಅನ್ನ ಹಾಕೊಂಡ ಮೇಲೆ ಈಗ ಇದನ್ನ ನಾವು ಕಟ್ ಮಾಡ್ಕೊಳ್ಳೋಣ ಈ ಕಡೆ ಶಾರ್ಟೇಜ್ ಇರೋದಕ್ಕೆ ಪೀಸ್ ಅನ್ನ ಕಟ್ ಮಾಡ್ಕೋಬೇಕು
ಜೋಡಿಸ್ಕೊಂಡು ಈ ಇಷ್ಟಕ್ಕೆ ಕಟ್ ಮಾಡ್ಕೋಬೇಕು। ಸ್ವಲ್ಪ ಎಕ್ಸ್ಟ್ರಾ ಬಿಟ್ಟು ಕಟ್ ಮಾಡ್ಕೊಳ್ಳೋಣ। ಎಕ್ಸ್ಟ್ರಾ ಬಂದಿರೋದನ್ನ ಸ್ಟಿಚ್ ಮಾಡುವಾಗ ಕಟ್ ಮಾಡ್ಕೋಬಹುದು। ಈಗ ಕಟ್ ಮಾಡ್ಕೊಂಡ್ರೆ ಲೈನಿಂಗ್ ಕಟ್ಟಿಂಗ್ ಅನ್ನೋದು ಕಂಪ್ಲೀಟ್ ಆಯ್ತು। ನೆಕ್ಸ್ಟ್ ನಾವು ಮೇನ್ ಕ್ಲಾತ್ ಅನ್ನು ಕಟ್ ಮಾಡ್ಕೊಳ್ಳೋಣ। ಮೇನ್ ಕ್ಲಾತ್ ಅನ್ನು ನಾಲ್ಕು ಫೋಲ್ಡ್ ಅಲ್ಲಿ ಫೋಲ್ಡ್ ಅನ್ನು ಹಾಕೊಂಡಿದ್ದೀನಿ। ಲೈನಿಂಗ್ ನಾವಾಗಲೇ ಎರಡು ಫೋಲ್ಡ್ ಅಲ್ಲಿ ಹಾಕಿದ್ವಿ, ಮೇನ್ ಕ್ಲಾತ್ ಜಾಸ್ತಿ ಇರುತ್ತಲ್ಲ, ಸೊ ನಾಲ್ಕು ಫೋಲ್ಡ್ ಅಲ್ಲಿ ಹಾಕಿದ್ದೀನಿ। ಈಗ ಇದನ್ನು ನಾವು ಕೋನ್ ಶೇಪ್ಗೆ ಹಾಕಿದಾಗ ಎಂಟು ಫೋಲ್ಡ್ ಆಗುತ್ತೆ। ಈಗ ಇದನ್ನು ನಾವು ಕೋನ್ ಶೇಪ್ಗೆ ಹಾಕ್ಕೊಳ್ಳೋಣ। ಕೋನ್ ಶೇಪ್ಗೆ ಹಾಕ್ಕೊಂಡು ನಾವು ಆಲ್ರೆಡಿ ಕಟ್ ಮಾಡ್ಕೊಂಡಿರೋ ಲೈನಿಂಗನ್ನು ಇದ್ರ ಮೇಲೆ ಜೋಡಿಸ್ಕೋಬೇಕು। ಲೈನಿಂಗು ಕೋನ್ ಶೇಪಲ್ಲಿ ನಾಲ್ಕು ಫೋಲ್ಡಲ್ಲಿದೆ, ಮೇನ್ ಕ್ಲಾತ್ ಈಗ ಎಂಟು ಫೋಲ್ಡ್ ಇರೋದ್ರಿಂದ ಇದನ್ನು ಮತ್ತೆ ಈ ರೀತಿ ಫೋಲ್ಡನ್ನು ಹಾಕ್ಕೊಂಡು ಅದ್ರ ಮೇಲೆ ಹಾಕ್ಕೊಳ್ಳಿ। ಹೀಗೆ ಜೋಡಿಸ್ಕೊಂಡು ಈ ಕಡೆ ಕಟ್ ಮಾಡ್ಕೊಳ್ಳಿ। ಲೆಂತನ್ನು ಮಾರ್ಕ್ ಮಾಡ್ಕೊಳ್ಳೋಣ, ಮೇಲೆಯಿಂದ ಸ್ಯಾರಿ ಎಷ್ಟು ಲೆಂತ್ ಇದೆಯೋ ಈ ಕಡೆಗೆ ಅಷ್ಟಕ್ಕೆ ಮಾರ್ಕ್ ಮಾಡ್ಕೊಳ್ಳೋಣ। ನಾನು ಜಾಯಿಂಟ್ಸ್ ಏನು ಹಾಕ್ದಿರಾ ಫುಲ್ ಎಷ್ಟು ಬರುತ್ತೋ ಅಷ್ಟನ್ನು ತಗೊತಾ ಇದ್ದೀನಿ। ಮೇನ್ ಕ್ಲಾತು 38 ಇಂಚಸ್ ಇದೆ, 38ಗೆ ರೌಂಡ್ ಫುಲ್ಲು ಕೂಡ ಮಾರ್ಕ್ ಹಾಕ್ಕೊಳ್ಳಿ। ಮಾರ್ಕನ್ನು ಹಾಕ್ಕೊಂಡು ಈಗ ಅಷ್ಟಕ್ಕೆ ಕಟ್ ಮಾಡ್ಕೊಳ್ಳೋಣ। ಹೀಗೆ ಕಟ್ ಮಾಡಿಕೊಂಡ್ರೆ ಇದು ಕಂಪ್ಲೀಟ್ ಆಗುತ್ತೆ। ಕೆಳಗಡೆ ನೋಡಿ ಮಿಕ್ಕಿರೋ ಕ್ಲಾತ್ ಇದೆಯಲ್ವಾ, ಇದರಲ್ಲಿ ನಾನು ಸ್ಲೀವ್ಸನ್ನು ಸ್ಟಿಚ್ ಮಾಡ್ಕೊತೀನಿ। ಎರಡು ಪೀಸನ್ನು ತಗೊಂಡು ನಾಲ್ಕು ಫೋಲ್ಡಲ್ಲಿ ಹಾಕ್ಕೊಳ್ಳಿ। ಹಾಕ್ಕೊಂಡು ಲೈನಿಂಗ್ ಏನು ನಾನು ಇದಕ್ಕೆ ಹಾಕ್ತಾ ಇಲ್ಲ, ಈ ಕಡೆ ಸ್ಟಿಚಿಂಗ್ ಮಾರ್ಜಿನ್ನು 1 ಇಂಚು, ನಂತರ ನಾವು ಪಫ್ನ ಇಟ್ಕೊಳ್ಳೋಕ್ಕೆ 1.5 ಇಂಚು ಎಕ್ಸ್ಟ್ರಾ ಬರುತ್ತೆ। ಸ್ಲೀವ್ಸ್ಗೆ ನೋಡಿ ಇದು 13 ಇಂಚಸ್ ಇದೆ, ಇಷ್ಟನ್ನು ಕೂಡ ಇಡ್ತಾ ಇದ್ದೀನಿ। ಈ ಕಡೆ ಇಷ್ಟು ಎಕ್ಸ್ಟ್ರಾ ಬಿಟ್ಟು ಈ ಕಡೆ 4 ಇಂಚಸ್, 1.5 ಇಂಚ್ ಎಕ್ಸ್ಟ್ರಾ। ಈಗ ಮಾರ್ಕನ್ನು ಹಾಕ್ಕೊಂಡು ಇಷ್ಟನ್ನ ಕಟ್ ಮಾಡ್ಕೊಳ್ಳೋಣ। ಈ ಕಡೆಗೆ ಕೂಡ ಸ್ವಲ್ಪ ಎಕ್ಸ್ಟ್ರಾ ಇರೋದು ಈ ಕಡೆ ಕಟ್ ಮಾಡ್ಕೊಳ್ಳಿ। ಇದು ಸ್ಲೀವ್ಸ್ ಈಗ ಕಟ್ ಮಾಡ್ಕೊಂಡ್ರೆ ಈಗಿದು ಎಲ್ಲ ಕೂಡ ಕಂಪ್ಲೀಟ್ ಆಗುತ್ತೆ। ಇದನ್ನ ಯಾವ ರೀತಿ ಸ್ಟಿಚಿಂಗ್ ಮಾಡ್ಬೇಕು ಅನ್ನೋದನ್ನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ। ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನಿಮ್ಗೆ ಏನಾದ್ರೂ ಡೌಟ್ಸ್ ಇದ್ರೆ ವಿಡಿಯೋ ಬಗ್ಗೆ ನನಗೆ ಕಾಮೆಂಟ್ ಅಲ್ಲಿ ತಪ್ಪದೆ ತಿಳಿಸಿ। ಓಕೆ ಫ್ರೆಂಡ್ಸ್, ಬಾಯ್।